ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಹದಿಮೂರು ಸಂಖ್ಯೆ ಹದಿನೇಳು ಯಹುವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ನೆಹಮಿಯ ಎಂಟನೇ ಅಧ್ಯಾಯ ಹತ್ತನೇ ವಚನ ನಮ್ಮ ಸಂತೋಷದ ಸಾಮರ್ಥ್ಯವು ಹಾಗಾಗ್ಗೆ ಇರುವಂಥದ್ದು ಅಲ್ಲ ಆದರೆ ನಮ್ಮ ಚಿಕ್ಕ ಮಣ್ಣಿನ ಘಟಕಗಳು ಎಷ್ಟರ ಮಟ್ಟಿಗೆ ದೇವರ ಸಂತೋಷವನ್ನು ಭರ್ತಿಯಾಗಿ ಹಿಡಿಯಬಲ್ಲದೋ ಅಷ್ಟರ ಮಟ್ಟಿಗೆ ಭರ್ತಿಯಾಗಿರುತ್ತದೆ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಇಂತಹ ಕೂಟದಲ್ಲಿ ಯಾವುದೇ ಕ್ರೈಸ್ತನಾದರೂ ದೇವರಲ್ಲಿ ಸ್ವಲ್ಪ ಪ್ರಮಾಣದ ಆನಂದವನ್ನಾದರೂ ಗ್ರಹಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲನಾಗುವನೇ ಒಂದು ವೇಳೆ ವಾಗ್ದಾನವನ್ನು ಮನದಟ್ಟು ಮಾಡಿಕೊಂಡು ಅವನ ನಂಬಿಕೆಯು ಅದನ್ನೇ ಹಿಡಿದುಕೊಂಡರೆ ಖಂಡಿತ ಇಲ್ಲ ದೇವರಲ್ಲಿ ಮನದಟ್ಟು ಮಾಡಿಕೊಂಡ ಆನಂದವು ಖಂಡಿತವಾಗಿಯೂ ಗ್ರಹಿಕೆಗೆ ಬರುತ್ತದೆ ಮತ್ತು ಎಷ್ಟು ಸ್ಥಿರವಾಗಿ ಅವನ ನಂಬಿಕೆಯನ್ನು ವಾಗ್ದಾನದ ಮೇಲೆ ಹಿಡಿದಿಡುತ್ತಾನೋ ಅಷ್ಟು ಹೆಚ್ಚಾಗಿ ಅದರ ಈಡೇರಿಕೆಯನ್ನು ಗ್ರಹಿಸುತ್ತಾನೆ ಮತ್ತು ಇನ್ನೂ ಹೆಚ್ಚಾಗಿ ಅವನ ಸಂತೋಷವು ತುಂಬಿರುತ್ತದೆ ಏಕೆಂದರೆ ಏನೇ ನಿಯಮಗಳು ಮತ್ತು ಸನ್ನಿವೇಶಗಳಿದ್ದರೂ ದೇವರ ಪ್ರಸನ್ನತೆಯಲ್ಲಿ ಪರಿಪೂರ್ಣ ಸಂತೋಷವಿರುವುದು ಆಮೇನು